हाय फ्रेंड्स, वेलकम टू एन एस क्रिएशन सेवन कन्नड यूट्यूब चैनल। फ्रेंड्स फ्रेंड्स नानु सागर एच एल गौड़ा। फ्रेंड्स ना यह वीडियो निम्न तल्सकोड़ती है यह रीति वॉइड टेम्पलेट ना यूज मे रीति लिरिकल सांग बो रीति नहीं आडु रीति फोटो के रीति एफेक्ट नहीं को ट्रिक ना यह वीडियो निम्हेकोड़ी। फ्रेंड्स अदकू मुंचे नम चल के सब्सक्रैब आगे अरे कूड़ी सब्सक्रैब आगे मत पकली बेल बटन ना प्रेस मे। फ्रेंड्स नान ये वीडियो अपलोड नोटिफिकेशन आगे बरत। फ्रेंड्स फ्रेंड्स नान यूज डिस्क्रिप्शन लिंक अल्ली डाउनलोड मोबाइल मत प्लस मार्क प्लस मार्क मेरे क्लिक अल्ली नोड़ता 16:9 रेशियो 16:9 रेशियो सेलेक्ट मे मत मीडियम मेले क्लिक ना वो वाइट टेम्पलेट बैकग्राउंड वीडियो ना निम्हे को डिस्क्रिप्शन अल्ली डाउनलोड मोबाइल नंतर इवान नोड़ता वो वीडियो नानी सेलेक्टी नंतर नहीं नोड़क अरे लेयर मेले क्लिक मीडियम मेले क्लिक ನಮ್ಮದು ಫ್ರೇಮ್ ಪಿ ಎನ್ ಜಿ ಇಂದ ಒಂದು ಲಿಂಕ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಡಿರ್ತೀನಿ, ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಆ ಒಂದು ಫ್ರೇಮ್ನ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರೋದು ಈ ಒಂದು ಫ್ರೇಮ್ನ ನಾನು ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡ್ಕೊಂಡು ನಂತರ ಇದನ್ನು ಫೈನಲ್ವರೆಗೂ ಡ್ರ್ಯಾಗ್ ಮಾಡಬೇಕಾಗತ್ತೆ. ಮತ್ತು ಅದೇ ಒಂದು ಫ್ರೇಮ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರೋದು 30 ಸೆಕೆಂಡ್ ಬೇಕು ಅಂತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಮಾಡ್ಕೊಂಡ್ರೆ ಆಗುತ್ತೆ. ಮತ್ತು ಡಿಲೀಟ್ ಮಾಡ್ಕೊಬೋದು, 15 ಸೆಕೆಂಡ್ 30 ಸೆಕೆಂಡಾಗಿ ಕನ್ವರ್ಟ್ ಮಾಡ್ಕೊಬೋದು. ಮತ್ತು ಇದನ್ನು ಎನ್ಲಾರ್ಜ್ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಎನ್ಲಾರ್ಜ್ ಮಾಡ್ತೀನಿ. ಎನ್ಲಾರ್ಜ್ ಮಾಡಿದ ನಂತರ ಈಗ ಲೆಫ್ಟ್ ಸೈಡ್ಗೆ ತೊಗೊಂಬರ್ಬೇಕಾಗತ್ತೆ, ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲರ್ಸ್ ಮಾಡ್ಕೊಂಡು ಲೆಫ್ಟ್ ಸೈಡ್ಗೆ ತೊಗೊಂಬರ್ಬೇಕಾಗುತ್ತೆ. ಲೆಫ್ಟ್ ಸೈಡ್ಗೆ ತೊಗೊಂಡ್ಬಿಟ್ಟು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನೀವು ವಿಡಿಯೋ ಮೇಲೆ ಪ್ಲೇ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಯಾವುದೊಂದು ಎಫೆಕ್ಟ್ ನಮಗೆ ಬರ್ತಿಲ್ಲ. ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೀವು ಯಾರೋ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ಅದು ಯಾವುದೋ ಒಂದು ಫೋಲ್ಡರ್ಲ್ಲಿದೆ ಅಂತ ನೀವು ನೋಡಬೇಕಾಗುತ್ತೆ. ನೋಡ್ಕೊಂಡು ನಂತರ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಕ್ವಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಟಾಪ್ ಸೈಡು ಬಾಟಮು ಮತ್ತು ರೈಟು ಲೆಫ್ಟಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಕ್ರಾಪ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಅಡ್ಜಸ್ ಆಗಿದೆ. ಒಳಗಡೆ ಬ್ಲಾಕ್ ಸ್ಕ್ರೀನ್ ಇದ್ರೆ ಬ್ಲಾಕ್ ಸ್ಕ್ರೀನ್ ಒಳಗಡೆ ಬರೋ ರೀತಿ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಯಾಕೆಂತಂದರೆ ನಾವು ತ್ರೆಡೋಟಲ್ಲಿ ನೀವು ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಮಾಡ್ಕೊಂಡು ಎಫೆಕ್ಟ್ನ ಕೊಟ್ಟಾಗೇನಾಗುತ್ತೆ ಅಂತಂದರೆ ಕರೆಕ್ಟ್ಲಿ ಬರೋದಿಲ್ಲ. ಅದಕ್ಕೋಸ್ಕರ ನೋಡೋಕ್ಕಾಗುತ್ತೆ ಅಂದರೆ ಡೂಪ್ಲಿಕೇಟ್ ಮಾಡ್ಕೊಬೇಕಾಗುತ್ತೆ. ಕಲರ್ ಅಡ್ಜಸ್ಟ್ಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕಾಂಟ್ರಾಸ್ಟ್ನ +60-65 ರೈಟ್ ಸೈಡ್ನ +200 ಆ್ಯಡ್ ಮಾಡಿಬಿಟ್ಟು ಓವರ್ ಆ್ಯನಿಮೇಷನಲ್ಲಿ ಪಲ್ಸ್ ಎಫೆಕ್ಟ್ನ ನೀವು ಕೊಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಪಲ್ಸ್ ಎಫೆಕ್ಟ್ನ ನಾನು ಇವಾಗ ಕೊಟ್ಟಿದ್ದೀನಿ. ನಂತರ ವೀಡಿಯೋನ ಪ್ಲೇ ಮಾಡ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಬರ್ತಿದೆ. ರೆಡ್ ಎಫೆಕ್ಟು ಮತ್ತು ವೈಟ್ ಆ್ಯಂಡ್ ಬ್ಲ್ಯಾಕ್ ಎಫೆಕ್ಟ್ ಎಲ್ಲ ಕೂಡ ನಮಗೆ ತುಂಬಾ ಬ್ಯೂಟಿಫುಲ್ ಆಗಿ ಬರ್ತಿದೆ. ನಂತರ ಇವಾಗ ನೀವು ನೋಡ್ತಾ ಇರ್ಬೋದು ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬೇರೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಬಿಡ್ಸ್ ಎಫೆಕ್ಟ್ ಇದೆಯಲ್ಲ, ಅಲ್ಲಿ ತೊಗೊಂಬರ್ಬೇಕಾಗುತ್ತೆ. ಬಿಡ್ಸ್ ಎಫೆಕ್ಟ್ ತೊಗೊಂಡ್ಬಿಟ್ಟು ಬ್ಲೆಂಡಿಂಗ್ ಮೇಲೆ ನೀವು ಸ್ಕ್ರೀನ್ನ ಅಪ್ಲೈ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದನ್ನು ಕೂಡ ನೀವು ನೋಡೋಕ್ಕಾಗುತ್ತೆ ಅಂದರೆ ಫೈನಲ್ವರೆಗೂ ಡ್ರ್ಯಾಗ್ ಮಾಡಬೇಕಾಗುತ್ತೆ. ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನೀವು ವೀಡಿಯೋನ ಪ್ಲೇ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ತುಂಬಾ ಸೂಪರಾಗೆ ಬರ್ತಿದೆ ಈ ಒಂದು ವೀಡಿಯೋ. ಬಿಟ್ಸ್ ಎಫೆಕ್ಟಲ್ಲಿ ಕೂಡ ಪಿಕ್ಚರು ಬರ್ತಿದೆ. ಇದೇ ರೀತಿ ನೀವು ಯಾರೋ ಒಂದು ಫೋಟೋನ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಫೇಸ್ ಕಾಣೋದನ್ನು ಏನು ಮಾಡಬೇಕಾಗುತ್ತೆ ಅಂದರೆ ಲೆಂತ್ ಬಿಡ್ಸ್ ಇರುತ್ತಲ್ಲ ಅಲ್ಲಿಗೆ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಲವ್ ಒಂದೊಂದು ಪಿ ಎನ್ ಜಿನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡಿರ್ತೀನಿ, ನೋಡ್ತಾ ಇರ್ಬೋದು ರೆಡ್ಡು. ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ರೀತಿ ನೀವು ಯೂಸ್ ಮಾಡ್ಕೊಬೇಕಾಗುತ್ತೆ. ನಂತರ ಇದನ್ನು ಸ್ವಲ್ಪ ಟಾಪಿಗೆ ತೊಗೊಂಡೋಗಿ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಯಾಕೆಂದರೆ ಲಿರಿಕಲ್ ಸಾಂಗು ಕೂಡ ಸೆಂಟ್ರಲ್ ಬರೋದ್ರಿಂದ ಏನಾಗುತ್ತೆ ಅಂದರೆ ಸ್ಪೇಸ್ ಸಿಗೋದಿಲ್ಲ. ಅದಕ್ಕೋಸ್ಕರ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಓವರ್ ಆ್ಯನಿಮೇಷನಲ್ಲಿ ನೀವು ನೋಡ್ತಾ ಇರೋದು ಈ ಎಫೆಕ್ಟ್ನ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇದನ್ನು ನೀವು ನೋಡೋಕ್ಕಾಗುತ್ತೆ ಲವ್ ಅಂತ ಇರುತ್ತಲ್ಲ ಅದ್ರ ಹತ್ರ ತೊಗೊಬೇಕಾಗುತ್ತೆ. ಮತ್ತು ಫೋಟೋ ಮೇಲೆ ಕೂಡ ಡೂಪ್ಲಿಕೇಟ್ ಮಾಡ್ಕೊಂಡು ಇನ್ನೊಂದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ನಂತರ ಇದು ನೀವು ನೋಡ್ತಾ ಇದ್ದರೆ ಎನ್ಲಾರ್ಜ್ ಮಾಡಿದ್ದೀನಿ. ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಫೈನಲ್ವರೆಗೂ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ನಂತರ ಇವಾಗ ನೀವು ನೋಡ್ತಾ ಇರೋದು ಬಾಟಮಲ್ಲಿ ಇದೆ ಅಂತ ಅನಿಸ್ತಿದೆ ಲವ್ ಅನ್ನೋ ಒಂದು ಎಫೆಕ್ಟು. ಅದನ್ನು ನೀವು ನೋಡೋಕ್ಕಾಗುತ್ತೆ ಸ್ವಲ್ಪ ಬೆರಳಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನೀವು ನೋಡೋಕ್ಕಾಗುತ್ತೆ ಅಂದರೆ ಟಾಪಿಗೆ ತೊಗೊಂಡೋಗಿ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಸ್ವಲ್ಪ ಟಾಪಿಗೆ ತೊಗೊಂಡೋಗಿ ಆ್ಯಡ್ ಮಾಡಿದ್ದೀನಿ. ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಮೀಡಿಯಂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಒಂದು ಪಿ ಎನ್ ಜಿನ ಕೊಡ್ತೀನಿ, ಲವ್ ಯೂಸ್ ಅನ್ನೋ ಒಂದು ಪಿ ಎನ್ ಜಿನ. ಅದನ್ನು ಕೂಡ ನೀವು ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಇದನ್ನು ಕೂಡ ನೀವು ಏನು ಮಾಡೋಕ್ಕಾಗುತ್ತೆ ಅಂತಂದರೆ ಬಾಟಮ್ಗೆ ತೊಗೊಂಬರ್ಬೇಕಾಗತ್ತೆ. ಬಾಟಮ್ಗೆ ತಂದ ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ಫೈನಲ್ವರೆಗೂ ಡ್ರ್ಯಾಗ್ ಮಾಡ್ಬಿಟ್ಟು ಮತ್ತೆ ಇದನ್ನು ನೋಡ್ತಾ ಇರ್ಬೋದು ಲಿರಿಕಲ್ ಸಾಂಗ್ ವೈಟ್ ಸ್ಕ್ರೀನನ್ನು ಕ್ರಿಯೇಟ್ ಮಾಡಿದ್ದೀನಿ. ಅದನ್ನು ಕ್ರಾಪ್ ಮಾಡ್ಕೊಬೇಕಾಗುತ್ತೆ, ಸ್ವಲ್ಪ ರೈಟು ಲೆಫ್ಟಲ್ಲೆಲ್ಲ ಸ್ವಲ್ಪ ಕ್ರಾಪ್ ಮಾಡ್ಕೊಬೇಕಾಗಿ. ಕ್ರಾಪ್ ಮಾಡಿಲ್ಲ ಅಂದ್ರೂ ಆಗುತ್ತೆ. ಬ್ಲೆಂಡಿಂಗಲ್ಲಿ ನೀವು ನೋಡ್ತಾ ಇರೋದು ಸ್ಕ್ರೀನ್ ಅಪ್ಲೈ ಮಾಡ್ಬಿಡ್ದು 3 ಡಾಟೆಡ್ಲಿ ನೀವು ಕ್ಲಿಕ್ ಮಾಡಿ ಅನ್ಬೇಕಾಗುತ್ತೆ ಅಂದರೆ ಸೆಂಡ್ ಟು ಬ್ಯಾಕ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಇವಾಗ ನೀವು ನೋಡ್ತಾ ಇರೋದು 3 ಡಾಟೆಡ್ಲೈನ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದೇ ಒಂದು ಪಿಕ್ಚರ್ನ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಟಾಪಿಗೆ ತೊಗೊಂಡೋಗಿದ್ದೀನಿ. ಮತ್ತೆ ಲಿರಿಕಲ್ ಸಾಂಗ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, 3 ಡಾಟೆಡ್ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಂಡ್ ಟು ಬ್ಯಾಕ್ ಅಂತ ಕ್ಲಿಕ್ ಮಾಡಿದ್ದೀನಿ. ನಂತರ ನಿಮ್ಗೆ ಎಷ್ಟು ಸೈಜ್ ಬೇಕು ಎಷ್ಟು ಸೈಜ್ಗೆ ನೀವು ನೋಡೋಕ್ಕಾಗುತ್ತೆ ಅಂದರೆ ಎನ್ಲಾರ್ಜ್ ಕೂಡ ಮಾಡ್ಕೊಬೋದು. ನಂತರ ನೀವು ನೋಡ್ತಾ ಇರೋದು ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫೋಟೋ ಮೇಲೆ ಪಾರ್ಟಿಕಲ್ ಎಫೆಕ್ಟ್ ಬರಬೇಕು ಅಂತ ಅಂದರೆ ಅದು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಅಲ್ಲಿಂದ ನೀವು ಆ್ಯಡ್ ಮಾಡ್ಕೊಬೋದಿಲ್ಲ ಅಂದರೆ ಓವರ್ ಆ್ಯನಿಮೇಷನಲ್ಲಿ ಇದೇ ಒಂದು ಎಫೆಕ್ಟ್ನ ಕೂಡ ನೀವು ಆ್ಯಡ್